ಅಜ್ಜಿ. ಖುಷಿ, ಚಿನ್ನ ಖುಷಿ. ಖುಷಿ 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 ಅಜ್ಜಿ ಖುಷಿ. ಅಜ್ಜಿ ನಿಂಗೇನಾಯ್ತು? ನಂಗೇನು ಆಗಿಲ್ಲ ಪುಟ್ಟ. ಅಳ್ಬೇಡ ಅಜ್ಜಿ, ನಾನು ಬಂದಿದ್ದೀನಿ ಅಲ್ವಾ. ನನಗೇನು ಆಗಿಲ್ಲ. ನಿಂಗೊಂದು ವಿಷಯ ಗೊತ್ತಾ? ಅದು ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಆಟ ಆಡ್ಕೊಂಡು ಬರ್ತೀಯಾ? ಓಕೆ ಓಕೆ ಅಂಕಲ್. ಖುಷಿ, ಖುಷಿ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು. ಡೋಂಟ್ ಥ್ಯಾಂಕ್ ಮೀ. ಖುಷಿನ ಬೇಗ ವಾಪಸ್ ಕಳಿಸಿ, ಇಲ್ಲಾಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸರಿ. ವೆಂಕಟೇಶ್ವರ, ಆ ಮಾಲಿನಿಗೆ ಏನೂ ಆಗದೆ ಇರೋ ಥರ ನೋಡ್ಕೋತಂದೆ. ನನ್ನ ಬುದ್ಧಿ ಸರಿ ಇರಲಿಲ್ಲ. ಆ ಥರ ಕೆಟ್ಟದ್ದನ್ನು ಬಯಸಬಾರ್ದಾಗಿತ್ತು ನಾನು. ಇನ್ನೊಂದ್ಸಲ ಈ ಥರ ಅನಾಹುತ ಆಗದೆ ಇರೋ ಥರ ನೋಡ್ಕೋತೀನಿ. ಅದು ಅದು ಹಾಗಾಯ್ತು ಮಾಲಿನಿ. ನೀ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಮಾಲಿನಿ. ಖುಷಿ, ನಾವು ಹೊರಗಡೆ ಆಟ ಆಡೋಣ ಬಾ. ರತ್ನ, ಅಜ್ಜಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಏನಮ್ಮ, ಏನಾಯ್ತು? ಯಾಕೊಬ್ಬೊಬ್ಳೆ ಏನೇನೋ ಮಾತಾಡ್ಕೋತಾ ಇದೀಯಾ? ಅದು ಏನೂ ಇಲ್ಲಮ್ಮ, ಏನೂ ಇಲ್ಲ. ಮಗಳು ಕೇಳ್ತಾ ಇದ್ದಾಳೆ ತಾನೆ, ಅವಳ ಹತ್ರ ಮುಚ್ಚಿಡೋದು ಯಾಕೆ ಹೇಳು. ಅಯ್ಯೋ, ಏನೂ ಇಲ್ಲ ಅಂತ ಹೇಳ್ತಿದ್ದೀನಿ, ಕೇಳಿಸ್ತಿಲ್ವಾ? ದೊಡ್ಡಮ್ಮ, ಟೆನ್ಷನ್ ನಿನ್ ಮುಖದಲ್ಲಿ ತ್ರೀಡಿಲ್ ಕಾಣಿಸ್ತಿದ್ರೆ ಇಲ್ಲ ಅಂತಿದ್ಯಲ್ಲ. ಏನಮ್ಮ, ನನ್ನ ಹತ್ರನೂ ಹೇಳಲ್ವಾ? ಅಮ್ಮ ಅಮ್ಮ, ಅಮ್ಮ ಅಮ್ಮ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ಯಾ? ತಪ್ಪು ಮಾಡಿಬಿಟ್ನೆ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದೇ ಒಳ್ಳೆ ಅವಕಾಶ, ಸ್ವಲ್ಪ ಹೊತ್ತು ಸ್ಟೋರ್ ರೂಮಲ್ಲಿ ಇವಳನ್ನ ಕೂಡ ಹಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ಇವಳಿಗೆ ಬುದ್ಧಿ ಬರಲ್ಲ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟಿಯೆ! ಈ ವಿಷಯ ಏನಾದ್ರೂ ಅವ್ರು ಗೊತ್ತಾದ್ರೆ ಎಷ್ಟು ರಾದಾಂತ ಮಾಡ್ತಾರೆ ಗೊತ್ತಾ? ಎಂತ ಕೆಲಸ ಮಾಡಿದೆ ದೊಡ್ಡಮ್ಮ, ಇದು ತುಂಬಾ ಸೀರಿಯಸ್ ಮ್ಯಾಟರ್. ಸಾಕು, ನಿಲ್ಲಿಸ್ತೀರಾ? ಮೊದ್ಲೇ ಅಮ್ಮ ಟೆನ್ಷನ್ ಅಲ್ಲಿದ್ದಾರೆ, ನೀವ್ ಇನ್ನೂ ಟೆನ್ಷನ್ ಮಾಡ್ತಾ ಇದ್ದೀರಾ ಅವ್ರಿಗೆ? ಅಮ್ಮ ವೇದ, ಆ ಹೆಂಗ್ಸಿನ ವಿಷಯ ನಿನಗ್ ಗೊತ್ತಲ್ವಾ? ಯಾವಾಗ ನೋಡಿದ್ರು ನಮ್ ಜೊತೆ ಜಗಳಾನೆ, ಬಾಯಿಗ್ ಬಂದಂಗೆ ಮಾತಾಡ್ತಿರ್ತಾಳೆ. ಅದನ್ನ ನಿಲ್ಲಿಸ್ಬೇಕು ಅಂತ ಈ ರೀತಿ ಮಾಡ್ದೆ ಹೊರತು ಇದಿಷ್ಟು ಸೀರಿಯಸ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ತೊಂದರೆ ಇಲ್ಲ ತಾನೆ?
ಎದೆ ಹೊಡ್ಕೋತಾ ಇದೆ. ನಿಜವಾಗ್ಲೂ ಈ ತರ ಮಾಡಬಾರ್ದಾಗಿತ್ತು. ತುಂಬಾ ನೋವಾಗ್ತಿದೆ. ನೋವಾಗ್ತಿದೆ ಅಲ್ವಾ? ಹೀಗಾಗ್ಬಾರ್ದಾಗಿತ್ತು ಅಂತ ಫೀಲ್ ಮಾಡ್ತಿದ್ಯಾ? ತುಂಬಾ ಫೀಲ್ ಮಾಡ್ಕೋತಾ ಇದ್ದೀನಿ. ಹಾಗಾದ್ರೆ ನಿನ್ ಮನ್ಸಲ್ಲಿರೋ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಒಂದು ದಾರಿ ಇದೆ. ಕಂದ ಯಶ್, ನಂಗೆ ಯಾಕೋ ಹೀಗಾಯ್ತು. ಸರಿ, ಆಗಿದ್ದೇನೋ ಆಗೋಯ್ತಮ್ಮ, ಬಿಟ್ಟಾಕು. ಹೇಗ್ ಬಿಟ್ಬಿಡು ಅಂತೀಯೋ? ನನ್ನನ್ನು ಕೂಡ ಹಾಕಿ ಲಾಕ್ ಮಾಡಿದ್ರಲ್ಲ, ನಾನು ಯಾರಿಗೇನು ಅಪಕಾರ ಮಾಡಿದೆ? ಯಾರಿಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಆ ಥರ ಏನೂ ಇಲ್ಲ ಮಾಲಿನಿ. ಬೇಕು ಅಂತ ನಿನ್ನ ಸ್ಟೋರ್ ರೂಮಲ್ಲಿ ಇರಿಸಿ ಲಾಕ್ ಮಾಡುವಂಥ ಅವಶ್ಯಕತೆ ಯಾರಿಗಿದೆ ಹೇಳು? ಸ್ಟೋರ್ ರೂಮ ಅಂದ್ರೆ ಅಮ್ಮ ನೀನು ಲಾಕ್ ಆಗಿದ್ದು ಸ್ಟೋರ್ ರೂಮ್ ಅಲ್ಲ? ಹೌದು ಕಣೋ, ಯಾರೋ ಬೇಕು ಅಂತ ಅಮ್ಮನ ಸ್ಟೋರ್ ರೂಮ್ ಅಲ್ಲಿ ಲಾಕ್ ಮಾಡಿದ್ರು. ಯಾಕೋ ಹಾಗೆ ಕೇಳಿದೆ, ನೀ ಏನಾದರೂ ನೋಡಿದ್ಯಾ? ಅಂದ್ರೆ ಹೇಳೋ, ಯಾರಾದರೂ ಅಮ್ಮನ ಸ್ಟೋರ್ ರೂಮ್ ಅಲ್ಲಿ ಸೇರಿಸಿ ಲಾಕ್ ಮಾಡಿದ್ದನ್ನ ನೀನ್ ನೋಡಿದ್ಯಾ? ಅದು ಯಶ್, ಅದು ಅವಾಗ ಹೇಳೋ ಅಂದ್ರೆ ಅದು ಅದೇ ನಾನು ಮಾಡಿ ಮೇಲೆ ಹೋಗ್ತಾ ಇದ್ದೆ. ಎದುರುಗಡೆ ಮನೆ ವೇದ ಅವ್ರ ಅಮ್ಮವರು ಅದೇ ಟೈಮಲ್ಲಿ ಚಿಲ್ಕ ಹಾಕಿ ಹೋಗ್ತಾ ಇದ್ರು. ಆಗ ಅದನ್ನ ನೋಡಿದೆ ನಾನು. ಬಹುಶಃ ಅವ್ರ ಸ್ಟೋರ್ ರೂಮ್ ಒಳಗೆ ಏನೋ ತಗೊಳಕ್ ಹೋಗಿ ವಾಪಸ್ ಬರ್ತಾ ಚಿಲ್ಕ ಹಾಕಿರ್ಬೋದು ಅನ್ಕೋತೀನಿ. ನೋಡಿದ್ಯಾ ನೋಡಿದ್ಯಾ ಯಶ್, ಆ ಹೆಂಗ್ಸು ಬೇಕು ಅಂತಾನೆ ನನ್ನನ್ನ ಒಳಗಡೆ ಬಿಟ್ಟು ಲಾಕ್ ಮಾಡಿ ಹೋಗಿದ್ದಾಳೆ. ಇಷ್ಟೆಲ್ಲ ಆದ್ರೂ ಏನು ಗೊತ್ತಿಲ್ದೇ ಇರೋರ್ ಹಾಗೆ ಬಿಲದಲ್ಲಿರೋ ಇಲಿ ತರ ಹೇಗ್ ಒಳಗಿದ್ರು ನೋಡಿದ್ರಪ್ಪ? ನನಗ್ ಗೊತ್ತು ರತ್ನ, ಆ ಗಯ್ಯಾಳಿ ಹೆಂಗ್ಸು ನನ್ ಮೇಲೆ ಹಾಗೆ ಸಾಧಿಸಿದ್ದಾಳೆ. ಅವಳ ಮಗಳನ್ನ ನಮ್ ಯಶ್ ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ನಮ್ ಫ್ಯಾಮಿಲಿ ಮೇಲೆ ಸೇಡ್ ತೀರ್ಸ್ಕೊತಿದ್ದಾಳೆ. ನನ್ನನ್ನು ಸಾಯಿಸ್ಬೇಕು ಅಂತ ನೋಡಿದ್ದಾಳೆ ಕೊಲೆ ಗಡುಕಿ. ಸುಮ್ಮನೆ ಇರು ಮಾಲಿನಿ, ಏನು ಅಂತ ಮಾತಾಡ್ತಿದೀಯ? ನಿನ್ನ ಸಾಯಿಸೋದ್ರಿಂದ ಅವ್ರಿಗೇನ್ ಲಾಭ ಆಗತ್ತೆ? ಏನೋ ಬೈ ಮಿಸ್ಟೇಕ್ ಆಗಿ ಆ ರೀತಿ ಆಗಿರುತ್ತೆ. ನನ್ನನ್ನು ಬಿಟ್ಬಿಟ್ಟು ಯಾರನ್ನೋ ಸಪೋರ್ಟ್ ಮಾಡ್ತಿದ್ಯಲ್ಲ ರತ್ನ. ನಮ್ ಟೈಮ್ ಚೆನ್ನಾಗಿದ್ದಕ್ಕೆ ಏನೂ ಆಗ್ಲಿಲ್ಲ. ಅಮ್ಮ ಸ್ಟೋರ್ ರೂಮಲ್ಲಿ ಬಿದ್ದು ಹೋಗಿದ್ದಾರೆ. ಸಮ್ಯಕ್ ಸರಿಯಾಗಿ ಸೆಕ್ಯೂರಿಟಿ ನೋಡಿದ್ದಾನೆ. ಅವನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದಿದ್ರೆ, ಅಮ್ಮ ಒಳಗಿರೋದು ನಮಗ್ ಗೊತ್ತಾಗಿಲ್ಲ ಅಂದಿದ್ರೆ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ನೀ ಸ್ವಲ್ಪ ನಿಲ್ಲಿಸ್ತೀಯಾ? ಚಿಕ್ಕ ವಿಷಯನ ಇಷ್ಟು ದೊಡ್ಡ ವಿಷಯ ಆಗಿ ಮಾಡ್ಬೇಡ. ನಿಮ್ಮಮ್ಮ ಒಳಗಡೆ ಇದ್ದಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಬೇಕು ಅಂತಾನೆ ಆ ಎದುರುಗಡೆ ಮನೆಯವರು ಹೊರಗಡೆಯಿಂದ ಲಾಕ್ ಮಾಡಿದಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸತ್ಯ ಅಲ್ಲ. ಅದೇ ಸತ್ಯ. ಇವ್ರ ಒಳಗಡೆ ಹೋಗಿದ್ದನ್ನ ನೋಡಿ ಬೇಕು ಅಂತಾನೆ ನಾನು ಡೋರ್ ಲಾಕ್ ಮಾಡಿದೆ. ಹಾ
ಇಲ್ವೇ ಇಲ್ಲ ಅಂತ ವಾದ ಮಾಡ್ಬೋದಾಗಿತ್ತು, ದಬಾಯಿಸ್ಬೋದಾಗಿತ್ತು, ಅದು ಅಲ್ಲದೆ ಯಾರಿಗೂ ಹೇಳದೆ ಸುಮ್ಮನೆ ಇದ್ಬಿಡ್ಬೋದಾಗಿತ್ತು. ಆದ್ರೆ ಇದ್ರಿಂದ ನಿಮ್ಮನ್ನ ಮೋಸ ಮಾಡ್ಬೋದೇ ಹೊರತು ನನಗ್ ನಾನೇ ಮೋಸ ಮಾಡ್ಕೊಳಕ್ಕಾಗಲ್ಲ. ಮಾಲಿನಿ ಅವರೇ, ನಾವ್ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತೀವಿ, ಆದ್ರೆ ಇವತ್ತು ನಮ್ ವೇದ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ರಿ ಅಂತ ನಿಮ್ ಮೇಲೆ ತುಂಬಾ ಕೋಪ ಬಂತು. ಅದಕ್ಕೆ ಆ ಕ್ಷಣದಲ್ಲಿ ಕೆಟ್ಟ ಕೋಪದಲ್ಲಿ ಹಾಗ ಲಾಕ್ ಮಾಡ್ಬಿಟ್ಟೆ. ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡೆ, ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡೆ. ಅಷ್ಟು ಬಿಟ್ರೆ ನಿಮ್ಮನ್ನ ಸಾಯಿಸ್ಬೇಕು ಅನ್ಕೊಳ್ಳೋ ಅಷ್ಟು ಕೆಟ್ಟೋಳು ನಾನಲ್ಲ. ಏನೇ ಆದ್ರೂ ನಾನು ಮಾಡಿದ್ದು ತಪ್ಪೆ. ಒಪ್ಕೊಳ್ಳೇಬೇಕು, ಒಪ್ಕೋತಾ ಇದ್ದೀನಿ. ನನ್ನನ್ನ ಕ್ಷಮಿಸ್ಬಿಡಿ. ನಿಲ್ಸು ನಿನ್ ನಾಟ್ಕನ, ನಂಗೇನು ಬೇಕಾಗಿಲ್ಲ ನಿನ್ ಕ್ಷಮಾಪಣೆ. ಮಾಡೋದೆಲ್ಲ ಮಾಡಾಯ್ತಲ್ಲ ಮಾಲಿನಿ, ಕಳ್ಸೋ ರತ್ನ ಇಲ್ಲಿಂದ. ನೀನ್ ಇಲ್ಲಿಂದ ಹೋಗ್ಬಿಡು. ಡ್ಯಾಡಿ, ಇಲ್ಲಿದ್ರೆ ನಾನ್ ತುಂಬಾ ಹ್ಯಾಪಿ ಆಗಿರ್ತೀನಿ. ನಿನ್ನ ಬಿಟ್ಟು ಹೋಗೋದಿಕ್ಕೆ ತುಂಬಾ ಬೇಜಾರು. ನಾನಿಲ್ಲಿದ್ರೆ ತುಂಬಾ ಖುಷಿಯಾಗಿರ್ತೀನಿ ಡ್ಯಾಡಿ, ಯಾಕಂದ್ರೆ ಇಲ್ಲಿ ನನ್ನ ಫ್ರೆಂಡ್ ಇದ್ದಾಳಲ್ವಾ. ನನ್ನ ಫ್ರೆಂಡ್ ಜೊತೆ ಇದ್ರೆ ನಾನು ತುಂಬಾ ಹ್ಯಾಪಿ ಆಗಿರ್ತೀನಿ.